ನಮಸ್ತೆ ಸ್ನೇಹಿತರೆ, ಇದು ನೀವು ನೋಡ್ತಾ ಇರೋ ದೀಪು ಸೂನು ಎಜುಕೇಟ್ ಯೂಟ್ಯೂಬ್ ಚಾನೆಲ್. ಸ್ನೇಹಿತರೆ, ನಮಗೆ ನಿನ್ನೆ ತಾನೇ ಕೆಪಿಎಸ್ಸಿ ಅಧಿಕಾರಿಗಳು ಒಂದು ಲೈವ್ ಪ್ರೋಗ್ರಾಮ್ ಅನ್ನು ಕೊಟ್ಟರು, ಯೂಟ್ಯೂಬ್ ಲೈವ್ ಸೆಷನ್ ಆಗಿತ್ತು. ಸೋ ಅದರ ಒಂದು ಲಿಂಕ್ ಅನ್ನು ಕೂಡ ನಾನು ಹಾಕಿದ್ದೆ, ಯಾರೆಲ್ಲ ನಿಮಗೆ ಇಷ್ಟ ಇದ್ರೆ ಜಾಯಿನ್ ಆಗಿ 4 to 4:30 ಇದೆ ಅಂತ. सो जॉइन आगक आगिल्ल अन्नोरिगे एनेल्ल इन्फॉर्मेशन अन्न हेळिद्रु लाइव अल्लि अंत वीडियोदल्लि हेळ्ता होग्तीनि. वेरी इंपॉर्टेंट पॉइंट्स गळागिरुत्ते, स्किप माड्बेडि, 100% यूजफुल आगिदे. अंड अदक्किंत मुंचे ऐ वुड लाइक टू थैंक यू दैट ऑफिसर, बिकॉज इष्टु वर्षगळल्लि केपीएससी इंद याव अधिकारिनु बंद्बिट्टु ಯಾವೆಲ್ಲಾ ಪ್ರೋಗ್ರೆಸ್ ಆಗ್ತಾ ಇದೆ, ಯಾವೆಲ್ಲಾ ಎಕ್ಸಾಮ್ ಶೆಡ್ಯೂಲ್ಸ್ ಗಳು ಯಾವುದನ್ನು ಕೂಡ ನಮ್ಮ ಜೊತೆ ಶೇರ್ ಮಾಡ್ಕೊಳ್ತಿರಲಿಲ್ಲ. ಅದೇ ಫಾರ್ ದ ಫಸ್ಟ್ ಟೈಮ್ ಈ ತರ ಮಾಡಿರುವಂತದ್ದು. ಓಕೆ, ಏನಂದ್ರೆ ನಮಗೆ ಮೊದಲನೇದಾಗಿ ಹೇಳಬೇಕು ಅಂತಂದ್ರೆ, ಒಂದು ಯೂಟ್ಯೂಬ್ ಸೆಷನ್ ಅಲ್ಲಿ ತುಂಬಾ ವಿದ್ಯಾರ್ಥಿಗಳು ಕ್ವೆಶ್ಚನ್ಸ್ ನ ಕೇಳಿದ್ರು, ಟ್ವಿಟರ್ ಮುಖಾಂತರ ಕೇಳಿದ್ರು, ಎಲ್ಲದಕ್ಕೂ ಕೂಡ ಆನ್ಸರ್ಸ್ ಮಾಡ್ಕೊಳ್ತಾ ಹೋದ್ರು. ನಾವು ಕೂಡ ಜಾಯಿನ್ ಆಗಿದ್ವಿ, ಕಮೆಂಟ್ಸ್ ಒಂದು ಕ್ವೆಶ್ಚನ್ಸ್ ಗಳನ್ನ ಕೇಳ್ತಾ ಹೋದ್ವಿ, ನೋಡಿದ್ವಿ. ಅಂಡ್ ಓಕೆ, ಶುರು ಮಾಡೋಣ. ಹಾಗಾದ್ರೆ ಏನೆಲ್ಲ ಹೇಳಿದ್ರು 100% ನಿಮಗೆ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ, ಅಂತ ಎಂಡ್ ನೋಡಿ. ನೀವೇನಾದ್ರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಾನು ಮಾಡುವಂತಹ ಎಲ್ಲಾ ವಿಡಿಯೋಸ್ ನೋಡಬಹುದು. ಫ್ರೆಂಡ್ಸ್, ಮೊದಲನೇದಾಗಿ ಅವ್ರು ಹೇಳಿದ್ದು ಸ್ಟ್ಯಾಟ್ಸ್ ಆಫೀಸರ್ ಗೆ ಇವಾಗ ಪೋಸ್ಟ್ ಗ್ರಾಜುಯೇಟ್ ಮತ್ತೆ ಗ್ರಾಜುಯೇಟ್ ಅವರನ್ನ ಯಾಕೆ ತೆಗೆದುಕೊಂಡಿಲ್ಲ ಅನ್ನುವ ಪ್ರಶ್ನೆ ಆಗಿತ್ತು. ಅದಕ್ಕೆ ಅವರು ಕೊಟ್ಟಂತಹ ಉತ್ತರ, ಆಕ್ಚುಲಿ ನಮಗೆ CNR ರೂಲ್ಸ್ ಪ್ರಕಾರ ಅಂದ್ರೆ ಕಾಮನ್ ರಿಕ್ರೂಟ್ಮೆಂಟ್ ರೂಲ್ಸ್ ಪ್ರಕಾರ ಸ್ಟ್ಯಾಟ್ಸ್ ಅಂತ ಮಾತ್ರ ಹೇಳಿದ್ದಾರೆ. ಆ ಒಂದು ವಿಷಯದಲ್ಲಿ ಪದವಿನ ಮಾಡ್ತಾವಂತವರಿಗೆ ಮಾತ್ರ ನಮಗೆ ಅಂದ್ರೆ ಸ್ಟ್ಯಾಟ್ಸ್ ನಲ್ಲಿ ಇರೋರಿಗೆ ಮಾತ್ರ ಅವಕಾಶವನ್ನ ಕೊಡಬೇಕು ಅಂತ. ಸೋ ಅದನ್ನ ನಾವು ಫಾಲೋ ಮಾಡಿದೀವಿ. ಕೆಪಿಎಸ್ಸಿ ನದ್ದು ಕೇವಲ ನೋಟಿಫಿಕೇಶನ್ ಅನ್ನು ಬಿಡುವಂತಹ ಕಾರ್ಯ, ಎಕ್ಸಾಮ್ಸ್ ನ ನಡೆಸುವಂತಹ ಕಾರ್ಯ ಮಾತ್ರ. ಯಾವುದೇ ರೀತಿಯಲ್ಲಿ ರೂಲ್ಸ್ ನ ಬದಲಾಯಿಸೋದಕ್ಕೆ ಡಿಪಾರ್ಟ್ಮೆಂಟ್ ಗಳಲ್ಲಿ ಏನ್ ಬೇಕೋ ಅದನ್ನ ಚೇಂಜಸ್ ಮಾಡುವಂತಹ ಒಂದು ರೈಟ್ಸ್ ನಮ್ಗಿರೋದಿಲ್ಲ ಅಂತ ಹೇಳಿದ್ರು. ಕ್ಲಿಯರ್? ಈಗೇನು ಸ್ಟ್ಯಾಟ್ಸ್ ಮೇಲೆ ಆಗಿದೆಯೋ ಅದೇ ಇದೆ. ಇದರಲ್ಲಿ ಗ್ರಾಜುಯೇಟ್ ಅಂಡ್ ಪೋಸ್ಟ್ ಗ್ರಾಜುಯೇಟ್ ಅವರಿಗೆ ಎಲಿಜಿಬಲ್ ಆಗೋದಿಲ್ಲ ಅಪ್ಲೈ ಮಾಡ್ಲಿಕ್ಕೆ ಅಂತ. ಅಂಡ್ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನ ಇವಾಗ ಕಂಪಲ್ಸರಿಯಾಗಿ ಮಾಡಿದ್ದಾರೆ, ಯಾಕೆ ಅಂದ್ರೆ ನೀವು ಅಪ್ಲಿಕೇಶನ್ಸ್ ನ ಹಾಕಕ್ ಹೋಗ್ಬೇಕಾದ್ರೆ ಕನ್ನಡ ಮೀಡಿಯಂ ಅಲ್ಲಿ ಓದಿದ್ರು ಕೂಡ ಓದಿಲ್ಲ ಅಂತ ಹಾಕೋದು, ಅಥವಾ ಓದ್ದೇನೆ ಇದ್ರೂ ಓದಿದೀವಿ ಅಂತ ಹಾಕೋದು. ನೀವು ಮಾಡುವ ಒಂದು ಗೊಂದಲಗಳಿಗೆ ಅಟ್ ದ ಎಂಡ್ ಅಲ್ಲಿ ಕಾಲ್ ಮಾಡ್ಬಿಟ್ಟು ಸರ್ ಮಿಸ್ಟೇಕ್ ಆಗಿದೆ ಅಂತ ಕೆಪಿಎಸ್ಸಿ ಗೆ ರಿಕ್ವೆಸ್ಟ್ ಮಾಡೋದು. ಈ ಎಲ್ಲಾ ಪ್ರಾಬ್ಲಮ್ಸ್ ಗೋಸ್ಕರ ಇದನ್ನ ಸಾಲ್ವ್ ಮಾಡ್ಬೇಕು. ನಮ್ಗೆ ಈ ಒಂದು ತೊಂದರೆಯಿಂದ ಸೆಲೆಕ್ಷನ್ ಪ್ರೊಸೀಜರ್ ಕೂಡ ಲೇಟ್ ಆಗುತ್ತೆ ಅನ್ನೋದಕ್ಕೆನೆ ಈಗ ಪ್ರೆಸೆಂಟ್ ಅಲ್ಲಿ ಯಾವೆಲ್ಲ ನೋಟಿಫಿಕೇಶನ್ ಅನ್ನ ಮಾಡಿದರೋ ಎಲ್ಲದಕ್ಕೂ ಕೂಡ ಕಡ್ಡಾಯ ಕನ್ನಡವನ್ನ ಮಾಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಬೇಕಾದ್ರೆ ಫಸ್ಟ್ ಅಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಕನ್ನಡ ಓದಿದಂತವರಿಗೆ, 10th ಅಂಡ್ PU ನಲ್ಲಿ ಓದಿದಂತವರಿಗೆ ವಿನಾಯಿತಿಯನ್ನ ಕೊಡುವಂತಹ ಅವಕಾಶವನ್ನ ಮಾಡ್ತೀವಿ ಬೇಕಾದ್ರೆ ಅಂತ ಹೇಳಿದ್ರು. ಇನ್ನು ಅದನ್ನು ಡಿಸ್ಕಷನ್ ಮಾಡಿ ಹೇಳ್ತೀವಿ ಅಂದ್ರು. ಸೊ ಅದರದ್ದು ಪಾಯಿಂಟ್ ಆಯ್ತು. ಅಂಡ್ ಕಮಿಂಗ್ ಟು JEE ಎಕ್ಸಾಮ್, ಸೊ ನಂಗಂತೂ ತುಂಬಾ ಕ್ಯೂರಿಯಸಿಟಿ ಆಗಿ ಕಾಯ್ತಾ ಇರ್ತೀರಾ, PWD ನ EE ಅಂಡ್ JEE ರಿಸಲ್ಟ್ ಯಾವಾಗ ಆಗಬಹುದು ಅಂತ. ನೋಡಿ, JEE ಅಂದ್ರೆ ಜೂನಿಯರ್ ಇಂಜಿನಿಯರ್ ಎಕ್ಸಾಮ್ ರಿಸಲ್ಟ್ ಅನ್ನ November 25th ಅಲ್ಲಿ ಕೊಡುವಂತಹ ಪ್ರೊಸೆಸ್ ನಡೀತಾ ಇದೆ ಅಂತ ಹೇಳಿದ್ರು. ಸೊ November 25th ಗೆ ನಮ್ಗೆ JEE ರಿಸಲ್ಟ್ ಬರುತ್ತೆ. ಅಂಡ್ AE ರಿಸಲ್ಟ್ ಬಂದ್ಬಿಟ್ಟು ಜನವರಿ ತನಕ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗೋದ್ರಿಂದ ಆಲ್ಮೋಸ್ಟ್ ಫೆಬ್ರವರಿಲಿ ಸಿಗುವ ಚಾನ್ಸಸ್ ಇದೆ ಅಂತ ಹೇಳಿದ್ರು. ಅಂಡ್ JEE ನಲ್ಲಿ ತುಂಬಾ ಕನ್ಫ್ಯೂಷನ್ ಆಗಿರೋದು, ಯಾಕೆ ಸೆಕೆಂಡ್ ಪೇಪರ್ ನ ಟೆಕ್ನಿಕಲ್ ಪೇಪರ್ ಆಗಿ ಇಟ್ಟಿಲ್ಲ ಅಂತ. ಇದಕ್ಕೆ ಅವ್ರ ಉತ್ತರ ಆಗಿದ್ದು, ಆಕ್ಚುಲಿ ಅವರು ಕೂಡ ಅದನ್ನ ಅಗ್ರಿ ಮಾಡಿದ್ರು, ಟೆಕ್ನಿಕಲ್ ಫೀಲ್ಡ್ ಅಲ್ಲಿ ಟೆಕ್ನಿಕಲ್ ಪೇಪರ್ ಅನ್ನ ಬರೀಲೇಬೇಕು, ಬಟ್ ಅದರ ಬದಲಿಯಾಗಿ ಈಗ ಇಟ್ಟಿರುವಂತಹದ್ದು ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಆಗಿತ್ತು. ಹಾಗಾಗಿ ಇದರಲ್ಲಿ ಏನು ಚೇಂಜಸ್ ಮಾಡಲ್ಲ. ಅಪ್ಕಮಿಂಗ್ ರಿಕ್ರೂಟ್ಮೆಂಟ್ ಅಲ್ಲಿ ಬೇಕಾದ್ರೆ ನಾವು ಟೆಕ್ನಿಕಲ್ ಪೇಪರ್ ನ ಇಡುವಂತಹ ಡಿಸ್ಕಷನ್ ಅನ್ನ ಮಾಡಿ ಪ್ರಯತ್ನವನ್ನ ಮಾಡ್ತೀವಿ ಅದು. ಸೊ ಪ್ರೆಸೆಂಟ್ ಆಗಿ ಮಾತ್ರ ಏನು ಇರುತ್ತೋ ಅದೇ ಪ್ರೊಸೆಸ್ ನಡೆಯುತ್ತೆ, ಅದೇ ಫಾರ್ಮ್ಯಾಟ್ ಕಂಟಿನ್ಯೂ ಆಗ್ತಾ ಇದೆ. ಆಯ್ತಾ, ಇದು ಸಿಲೆಬಸ್ ಕೂಡ ನಮಗೆ ಟೆಕ್ನಿಕಲ್ ಪೇಪರ್ ಸೆಕೆಂಡ್ ಒನ್ ಅಲ್ಲಿ ಇರೋದಿಲ್ಲ, ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಇದೆ. ಇದರ ರಿಸಲ್ಟ್ ಕೂಡ 25th ಬರ್ತಾ ಇದೆ. ಅಂಡ್ AE ಬಂದ್ಬಿಟ್ಟು ನೆಕ್ಸ್ಟ್ ಇಯರ್ ಫೆಬ್ರವರಿನಲ್ಲಿ ರಿಸಲ್ಟ್ ಬರೋ ಚಾನ್ಸ್ ಇದೆ. ಅಂಡ್ JEE ನಮ್ಗೆ 2 to 3 ತಿಂಗಳು ಎಕ್ಸಾಮ್ ಆದ್ಮೇಲೆ ಕೀ ಆನ್ಸರ್ಸ್ ನ ಕೊಟ್ರು. ಈ ತಪ್ಪನ್ನ ಇನ್ ಮುಂದೆ ಮಾಡೋದಿಲ್ಲ ನಾವು. ಎಕ್ಸಾಮ್ ಆದ 2 ದಿನಗಳ ನಂತರ ಬೇಗ ಆಸ್ ಸೂನ್ ಆಸ್ ಪಾಸಿಬಲ್ ರಿಸಲ್ಟ್ ಅನ್ನ ಕೊಡೋ ಪ್ರಯತ್ನ ಮಾಡ್ತೀವಿ. ತಪ್ಪಾಗಿದ್ರೆ ರಿವೈಸ್ಡ್ ಕೀ ಆನ್ಸರ್ಸ್ ನು ಕೂಡ ಒಂದೇ ವೀಕ್ ಒಳಗಡೆ ಕೊಡುವ ಪ್ರಯತ್ನವನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ರು. ಆಯ್ತಾ,
ಇನ್ನ ಕಮಿಂಗ್ ಟು ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ನ ಟೈಮ್ ಟೇಬಲ್ ಕೊಡಬೇಕು, ಅದನ್ನ ಈ ಒಂದು ಮಂತ್ ಎಂಡ್ ಅಲ್ಲಿ ಕೊಡ್ತಾರಂತೆ. ಅಂಡ್ 13 ಡಿಪಾರ್ಟ್ಮೆಂಟ್ ಅದು ರಿಸಲ್ಟ್ ಬರೋದಿದೆ. ಅವೆಲ್ಲ ಯಾವ್ದು ಡಿಪಾರ್ಟ್ಮೆಂಟ್ ಅಂತ ನನ್ನ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕ್ತೀನಿ, ನೀವು ನೋಡ್ಕೋಬಹುದು ಯಾವೆಲ್ಲ ಡಿಪಾರ್ಟ್ಮೆಂಟ್ ಅಂತ. ಸೊ ಅದ್ರ ರಿಸಲ್ಟ್ ಬರ್ತಾ ಇದೆ. ಅಂಡ್ ಇನ್ನೊಂದು ಎಫ್ ಡಿ ಎ ಎಸ್ ಡಿ ಎ ಕೆ ಎಸ್ ಕಾಯ್ತಾ ಇದ್ರಲ್ವಾ, ಯಾವಾಗಪ್ಪ ಎಕ್ಸಾಮ್ ರಿಸಲ್ಟ್ ಅಂಡ್ ಹೊಸ ನೋಟಿಫಿಕೇಶನ್ ಅಂತ ಹೇಳ್ತೀನಿ ಕೇಳಿ. ಎಸ್ ಡಿ ಎದು ಈಗ ಪ್ರೆಸೆಂಟ್ ಏನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿದೆ ಅಲ್ವಾ, ಸೊ ನಿಮಗೆ ನವೆಂಬರ್ 17ನೇ ತಾರೀಕು ಪ್ರೊವಿಷನಲ್ ಲಿಸ್ಟ್ ಅನ್ನ ಬಿಡ್ತಾರಂತೆ. ಅಂಡ್ 30th ನವೆಂಬರ್ ಒಳಗಡೆನೆ ಫೈನಲ್ ಲಿಸ್ಟ್ ಅನ್ನು ಕೂಡ ಬಿಡ್ತಾರೆ. ಕ್ಲಿಯರ್. ಅಂಡ್ ಎಫ್ ಡಿ ಎದು ಬಂದ್ಬಿಟ್ಟು ಅಡಿಷನಲ್ ಲಿಸ್ಟ್ ಬಿಡಬೇಕಾಗಿದೆ. ಆಕ್ಚುಲಿ ಇದು ತಡವಾಗ್ತಾ ಇರುವಂತದ್ದೇ, ಏನು ಅನ್ರಿಪೋರ್ಟೆಡ್ ಕ್ಯಾಂಡಿಡೇಟ್ಸ್ ನ ಡೀಟೇಲ್ಸ್ ಸಿಗದೆ ಇರೋ ಕಾರಣ ಅಡಿಷನಲ್ ಲಿಸ್ಟ್ ಮಾಡಕ್ಕಾಗ್ತಾ ಇಲ್ಲ. ಸೊ ಅದು ಬೇಕದಕ್ಕೆ, ಸೊ ಅಡಿಷನಲ್ ಲಿಸ್ಟ್ ಅನ್ನು ಕೂಡ ಬಿಡುವ ಪ್ರಯತ್ನವನ್ನ ಮಾಡ್ತೀವಿ ಆಸ್ ಸೂನ್ ಆಸ್ ಪಾಸಿಬಲ್. ಅಂಡ್ ಇನ್ನು ಮುಂದೆ ಫೈನಲ್ ಲಿಸ್ಟ್, ಏನು ಮೇನ್ ಲಿಸ್ಟ್ ಅನ್ನ ಬಿಡ್ತಾರಲ್ಲ, ಅದ್ರ ಜೊತೆನೆ ಅಡಿಷನಲ್ ಲಿಸ್ಟ್ ಅನ್ನ ಬಿಡ್ತೀವಿ. ಆ ಒಂದು ಪ್ರೋಗ್ರೆಸ್ ಇದೆ ನಮ್, ಆ ಒಂದು ಪ್ರೋಸೆಸ್ ನಡೆಯುತ್ತೆ ಇನ್ ಮುಂದೆ ಅಂತ ಹೇಳಿದ್ರು. ಸೊ ಅಡಿಷನಲ್ ಲಿಸ್ಟ್ ಕೂಡ ಬೇಗ ಬರುತ್ತೆ, ಕೀ ಆನ್ಸರ್ಸ್ ಗಳು ಬೇಗ ಬರುತ್ತೆ, ಏನೆಲ್ಲಾ ಬದಲಾವಣೆಗಳು ಆಗ್ತಾ ಇದೆ ಸ್ನೇಹಿತರೆ. ಕೆಪಿಎಸ್ಸಿ ನಲ್ಲಿ ಅದ್ಭುತವಾಗಿ ಅವರು ನಮ್ಗೆ ನಿನ್ನೆ ಒಂದು ಯೂಟ್ಯೂಬ್ ಲೈವ್ ಸೆಷನ್ ಅಲ್ಲೇ ಹೇಳಿದ್ರು. ಅಂಡ್ ಕಮಿಂಗ್ ಟು ಎಫ್ ಡಿ ಎ ಅಂಡ್ ಎಸ್ ಡಿ ಎ, ಓವರ್ ಲ್ಯಾಪ್ ಆಗಿದೆ ಕಂಟ್ರಿ. ಏನು ಎಫ್ ಡಿ ಎದಲ್ಲಿ ಸೆಲೆಕ್ಟ್ ಆಗಿ ಎಸ್ ಡಿ ಎದಲ್ಲೂ ಕೂಡ ಸೆಲೆಕ್ಟ್ ಆಗಿಬಿಟ್ಟಿದ್ದಾರೆ ಅಂತವರಿಗೆ ಕೆಪಿಎಸ್ಸಿ ಏನು ಆರ್ಡರ್ ಮಾಡಕ್ ಆಗೋದಿಲ್ಲ. ಆ ಒಂದು ಕ್ಯಾಂಡಿಡೇಟ್ ನೇ ಸೆಲ್ಫ್ ಆಗಿ ತಾನೇ ಸ್ವತಃ, ಇಲ್ಲ ಆಕ್ಚುಲಿ ನಾನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಬರಲ್ಲ ಅಂತ ಹೇಳ್ಬಹುದು, ಅಥವಾ ಲೆಟರ್ ನ ಕಳಿಸಬಹುದು, ಏನನ್ನಾದ್ರೂ ಮಾಡಿದ್ರೆ ಬೇಕಾದ್ರೆ ಈ ಪ್ರಾಬ್ಲಮ್ ಇಂದ ಎಸ್ ಡಿ ಎ ಹೊಸದಾಗಿ ಬರ್ತಿರೋ ಅಂತವ್ರಿಗೆ ಒಂದು ಚಾನ್ಸ್ ಸಿಗುತ್ತೆ. ಬಟ್ ಇದು ಬಿಟ್ಟಿದ್ದು ಆ ಕ್ಯಾಂಡಿಡೇಟ್ ಗೆ ನಾವು ಇದನ್ನ ರಿಕ್ವೆಸ್ಟ್ ಮಾಡಬಹುದು ಹೊರತು ಆರ್ಡರ್ ಮಾಡಕ್ ಆಗಲ್ಲ ಅಂತ ಹೇಳಿದ್ರು. ಇದು ನಾನ್ ಹೈದರಾಬಾದ್ ಕರ್ನಾಟಕ ರೀಸನ್ಸ್ ನಲ್ಲಿ ತುಂಬಾ ಆಗಿದೆ, ಎಫ್ ಡಿ ಅಂಡ್ ಎಸ್ ಡಿ ಎರಡರಲ್ಲೂ ಕೂಡ ಸೆಲೆಕ್ಟ್ ಆಗ್ಬಿಟ್ಟಿದ್ದಾರೆ. ಸೊ ಅದ್ರ ಮಾಹಿತಿ ತಿಳಿಸಿದ್ರು, ಇದು ನಮ್ಮ ಕೈಲಿ ಇಲ್ಲ, ಕ್ಯಾಂಡಿಡೇಟ್ ಗೆ ಬಿಟ್ಟಿದ್ದು ಅಂತ. ಅಂಡ್ ಹೊಸ ನೋಟಿಫಿಕೇಶನ್ ಯಾವಾಗ ನೋಡಿ, ಎಫ್ ಡಿ ಅಂಡ್ ಹೊಸ ನೋಟ್, ಎಫ್ ಡಿ ಅಂಡ್ ಎಸ್ ಡಿ ಎರಡರದ್ದು ಕೂಡ ಮಾಡ್ತೀವಿ ಅಂದ್ರು. ಅವರಿಗೆ ಸ್ವಲ್ಪ ಪೋಸ್ಟ್ ಗಳು ಜಾಸ್ತಿ ಇರ್ಲಿ ಅಂತ ಬಯಸ್ತಾ ಇದಾರಂತೆ. ಯಾಕಂದ್ರೆ ನೋಟಿಫಿಕೇಶನ್ ಅನ್ನ ಮಾಡುವಂತದ್ದು ಅಥವಾ ಬಿಡುವಂತದ್ದೇ ವರ್ಷಗಳು, ಎರಡು ವರ್ಷಗಳಿಗೆ, ಹಾಗಾಗಿ ತುಂಬಾ ಪೋಸ್ಟ್ ಗಳು ಇರ್ಲಿ ಅನ್ನುವಂಥದ್ದು ಅವರ ಆಸೆ. ಹಾಗಾಗಿ ಖಾಲಿ ಇರುವಂತಹ ವೇಕೆನ್ಸಿಗಳು ವಿವಿಧ ಡಿಪಾರ್ಟ್ಮೆಂಟ್ ಗಳಿಂದ ನಮಗೆ ಬರಬೇಕಾಗಿದೆ. ಇನ್ನೂ ನಾವು ಕಳಿಸ್ತಾನೆ ಇದೀವಿ, ಅವರ ಒಂದು ರಿಸೀವ್ ಆಗಿ ಕಾಯ್ತಾ ಇದೀವಿ. ಯಾವೆಲ್ಲ ಡಿಪಾರ್ಟ್ಮೆಂಟ್ ಗಳಲ್ಲಿ ಅಗತ್ಯ ಆಫೀಸರ್ ಗಳು ಇದ್ದಾರೆ, ಯಾವ್ಯಾವ ಡಿಪಾರ್ಟ್ಮೆಂಟ್ ಗಳು, ಅವುಗಳಿಂದ ಇನ್ನೂ ಬರ್ಲಿ, ಒಂದು 400 to 500 ಆಗ್ಲಿ ಅಂತ ವೇಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ರು. ಬಟ್ ಇದರ ನೋಟಿಫಿಕೇಶನ್ ಮಾತ್ರ 100% ಆಗಿ ನಮಗೆ ನೆಕ್ಸ್ಟ್ ಇಯರ್ ಮಾರ್ಚ್ ಒಳಗಡೆನೆ ಬಿಡ್ತಾರೆ. ಸೊ ಡೋಂಟ್ ವರಿ ಫ್ರೆಂಡ್ಸ್, ಹೊಸದಾಗಿ ಎಫ್ ಡಿ ಎಸ್ ಟಿ ಬರಿಬೇಕು ಅನ್ನೋರಿಗೆ 100% ನೆಕ್ಸ್ಟ್ ಇಯರ್ ಜನವರಿ ಫೆಬ್ರವರಿ ಮಾರ್ಚ್ ಈ ಮೂರು ತಿಂಗಳಲ್ಲ, ಒಂದು ತಿಂಗಳಲ್ಲಿ ಒಟ್ಟು ಈ ಮೂರು ಫಸ್ಟ್ ಕ್ವಾರ್ಟರ್ ಅಂತ ಹೇಳಿದ್ದಾರೆ ಅವರು. ಸೊ ಮೂರು ತಿಂಗಳ ಒಳಗಾಗಿನೆ ಹೊಸ ನೋಟಿಫಿಕೇಶನ್ ಬಿಡುಗಡೆ ಆಗುತ್ತೆ. ಇನ್ನ ಕೇಸ್ ಬಗ್ಗೆ ಅಷ್ಟು ನಿಖರವಾಗಿ ಹೇಳಿಲ್ಲ ಅವರು, ಒಂದು ಟೈಮ್ ಲೈನ್ ಅನ್ನ ಕೊಡ್ಲಿಕ್ಕೆ ಆಗಲ್ಲ ನನಗೆ, ಯಾಕಂದ್ರೆ ಆ ಒಂದು ಡಿಪಾರ್ಟ್ಮೆಂಟ್ ಗಳಿಂದ ಸದ್ಯ ಬಂದಿಲ್ಲ, ಹಾಗಾಗಿ ಅದ್ರ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ತೀನಿ ಅಂದ್ರು. ಎಸ್ ಡಿ ಎದು ಇನ್ನ ಪ್ರೋಗ್ರೆಸ್ ನಡಿಬೇಕಾಗಿದೆ, ಎಫ್ ಡಿ ಎದ್ ಮಾತ್ರ ಅವ್ರು 100% ನೆಕ್ಸ್ಟ್ ಇಯರ್ ಬಿಡ್ತೀನಿ ಅಂತ ಅಂದ್ರು. ಸೊ ಇಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಅವರು. ಇನ್ನ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅನ್ನ ಮಾಡ್ತೀವಿ ಅಂತ ನಾವು ಅಲ್ಲಿ ಒಂದಿಷ್ಟು ಮಾಹಿತಿಗಳನ್ನ ಕೇಳಿದ್ವಿ, ಇಲಾಖೆಯಿಂದ ಕೂಡ ಬಂದಿತ್ತು. ಇದನ್ನ ಫಸ್ಟ್ ಅವರು ಏನು ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಗೆ ಮಾಡ್ತಾರಂತೆ, ಅಲ್ಲಿ ಯಶಸ್ವಿಯಾಗಿ ಆಯ್ತು ಅಂತ ಅಂದ್ರೆ ಎಲ್ಲಾ ಇಲಾಖೆಗಳಲ್ಲಿ ನಡೆಯುವಂತಹ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗೂ ಕೂಡ ಅಳವಡಿಸ್ತೀವಿ ಅಂತ ಹೇಳಿದ್ರು. ಫಸ್ಟ್ ಅವರು ಮೇನ್ ಆಗಿ ಈಗ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅನ್ನ ನಡೆಸ್ತಾರೆ, ಸಕ್ಸಸ್ ಆಯ್ತು ಅಂದ್ರೆ ಅದರ್ ಎಕ್ಸಾಮ್ಸ್ಗೆ ಕಂಡಕ್ಟ್ ಆಗುತ್ತೆ. ಪ್ರೆಸೆಂಟ್ ಮಾತ್ರ ಏನು ನಮ್ಗೆ ಓ ಎಂ ಆರ್ ಶೀಟ್ ಅಲ್ಲಿ ಎಕ್ಸಾಮ್ ನಡೆಯುತ್ತಲ್ಲ ಅದೇ ಕಂಟಿನ್ಯೂ ಆಗುತ್ತೆ ಆರ್ ಡಬ್ಲ್ಯೂ ಎಸ್ ಅಂಡ್ ಎ ಎನ್ ಜೆ ಗೆ. ಅಂಡ್ ಇನ್ನ ನಮ್ಗೆ ಎ ಡಬಲ್ ಇದು ಎಕ್ಸಾಮ್ ಡೇಟ್ ನೋಟಿಫಿಕೇಶನ್ ಆಗ್ಬೇಕು, ಅದು ಕೂಡ ಆಗುತ್ತೆ ಅಂತ ಹೇಳಿದ್ರು. ಯಾವೆಲ್ಲ ಎಕ್ಸಾಮ್ ಡೇಟ್ ಅನೌನ್ಸ್ ಆಗ್ಬೇಕು ಅವುಗಳನ್ನ 30th ಕೊಡ್ತೀವಿ ಅಂತ ಹೇಳಿದ್ರು. ಡಿಪಾರ್ಟ್ಮೆಂಟ್ ವೇರಿಯಸ್ ಡಿಪಾರ್ಟ್ಮೆಂಟ್ ಇದೆ, ಇನ್ನ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಇನ್ಸ್ಪೆಕ್ಟರ್ ಅದಕ್ಕೆಲ್ಲ ಕೂಡ ನೋಟಿಫಿಕೇಶನ್ ಆಗುತ್ತೆ. ಎಕ್ಸಾಮ್ ಡೇಟ್ ಬೇಗ ಬೇಗ ಬಿಡ್ತೀವಿ ಅಂತಾನೆ ಹೇಳಿದ್ದಾರೆ. ಒಳ್ಳೆ ಪಾಸಿಟಿವ್ ವೈಬ್ಸ್ ಒಂದಿಗೆ ಮಾತನಾಡಿದ್ರು, ತುಂಬಾ ಖುಷಿ ಆಯ್ತು ಅವರ ಒಂದು ಮಾತನ್ನ ಕೇಳಿ, ಒಂದು ಏನೋ ಸಮಾಧಾನ ಆಯ್ತು, ಓಕೆ ಅಪ್ಪ ಕೆಪಿಎಸ್ಸಿ ನಲ್ಲೂ ಕೂಡ ಒಂದು ಒಳ್ಳೆ ಪ್ರೋಗ್ರೆಸ್ ಕೂಡ ಆಗ್ತಾ ಇದೆ ಅಂತ. ಈ ಎಲ್ಲಾ ಮಾಹಿತಿಗಳು ನಿಮ್ಗೆ ಇನ್ಫಾರ್ಮೇಶನ್ಗಳು ನಿಮ್ಗೆ ಹ್ಯಾಪಿ ಆಗಿದೆ ಅಂತ ಅನ್ಕೋತೀನಿ. ನೀವೊಂದು
ಮಾಹಿತಿಯೊಂದಿಗೆ ಕೂಡ ಒಂದು ವಿಡಿಯೋವನ್ನು ನಿಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ಸೆಗ್ಮೆಂಟ್ನೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಧನ್ಯವಾದಗಳು.